ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದಾರೆ ಸವಿನಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳು, ಕಾಮಗಾರಿ ಯೋಜನೆಗಳು ಯಾವ ಸ್ಥಿತಿಯಲ್ಲಿದ್ದಾವೆ, ಕಾರ್ಯಕ್ರಮಗಳು ಯಶಸ್ವಿಯಾಗಿದ್ದಾವೆ, ಯಾವ್ಯಾವ ಕಾರ್ಯಕ್ರಮಗಳು ಫೈಲೋರ್ ಆಗಿದ್ದಾವೆ ಅನ್ನೋದನ್ನು ನೀವು ಈಚೆಗೆ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನೀವು ನೋಡ್ಕೋಬೋದು. ಗ್ರಾಮ ಪಂಚಾಯತಿಗೆ ಹೋಗಿ ಈ ಒಂದು ಕಾರ್ಯ ಯಾವ ಯಾಕೆ ಸ್ಥಗಿತಗೊಂಡಿದೆ, ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಯೋಜನೆ ಯಾಕೆ ನಿಲ್ಲಿಸ್ತಾ ಇದ್ದೀರಾ, ಯಾಕೆ ಮೆನ್ಷನ್ ಮಾಡಿದ್ದಾರೆ ಈ ಒಂದು ವೆಬ್ಸೈಟಲ್ಲಿ, ನೀವು ಕಾಮಗಾರಿ ಆಗಿದೆ ಅಂತ ಯಾಕೆ ಮೆನ್ಷನ್ ಮಾಡಿದ್ದಾರಲ್ಲ, ಯಾಕೆ ಇನ್ನೂ ಆಗಿಲ್ಲ ಅಂತ ಯಾಕೆ ನೀವು ನೇರವಾಗಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳಿಗೆ ಭೇಟಿ ಮಾಡಿ ನೀವು ಪ್ರಶ್ನೆಯನ್ನು ಮಾಡಬಹುದು. ಅದು ಯಾರು ತಿಳ್ಕೋಬೇಕು ಪ್ರತಿಯೊಬ್ಬರು ಅನ್ನೋದನ್ನು ನಾನು ಈಗ ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ, ಆಲ್ ಆಪನ್ ನೋಟಿಫಿಕೇಶನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿ ಹಲವಾರು ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊತಾ ಇದ್ದೀನಿ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಬಿಟ್ಟು ನೀವು ಟೈಪ್ ಮಾಡ್ಕೋಬೇಕಾಗತ್ತೆ ಈ ಥರ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಟೈಪ್ MNREGAWEBMIS ರಿಪೋರ್ಟ್ ಅಂತ ಯಾಕೆ ಒಂದೊಂದು ವೆಬ್ಸೈಟ್ ಅಡ್ರೆಸ್ ಇದೆ, ಇದು ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೊದಲನೇ ಆಪ್ಷನ್ಸ್ ಮಿಸ್ ರಿಪೋರ್ಟ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ವಾಟ್ ಈಸ್ 31-4 ಅಂತ ಯಾಕೆ ಈಜಿಕ್ವಲ್ ಟು 4 ಅಂತ ಬಂದಿದೆ. ಸೊ ಇದನ್ನ ನಾವು 31ರೊಳಗೆ 4 ಕಳೆದ್ರೆ ಎಷ್ಟಾಗುತ್ತೆ ಅಂತ ಯಾಕೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಬಂದಿದೆ. ಸೊ ನಾವಿವಾಗ 31ರಲ್ಲಿ 4 ಕಳೆದ್ರೆ ಎಷ್ಟು ಉಳಿತೈತೆ ಅಂತ ತಕ್ಷಣ ಮೆನ್ಷನ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ನ 27, ಓಕೆ 27 ಅಂತ ನಾವು ಟೈಪ್ ಮಾಡುವ. ಓಕೆ, ಇಲ್ಲಿ ಈ ಥರ ಬಂದಿದೆ. ಇಲ್ಲಿ ನಾವು ಆಟೋಮೆಟಿಕ್ಲಿ ಇಯರ್ ಸೆಲೆಕ್ಷನ್ ಆಗಿದೆ. ಇಲ್ಲಿ ಯಾವ ಒಂದು ಇಯರಲ್ಲಿ ನಿಮಗೆ ನೋಡಬೇಕಾಗಿರ್ತದೋ ಆ ಒಂದು ಇಯರ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನಮಗೆ ಪ್ರೆಸೆಂಟ್ ಈಗ 23-24 ಬೇಕಾಗಿದೆ. ನಾವು ಸ್ಟೇಟ್ ನೇಮ್ ಯಾವ ಒಂದು ರಾಜ್ಯದ್ದು ಬೇಕಾಗಿದೆ ನಿಮಗೆ ಅಂತ ಕೇಳ್ತಾರೆ. ನಮಗೆ 6 ರಾಜ್ಯಗಳು ಇಲ್ಲಿ ಲಭ್ಯವಿರ್ತವೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪೂರ್ತಿ ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ನೋಡಿ ಈ ಆಪ್ಷನ್ಸ್ ಇದೆಯಲ್ಲ ಇದೆಯಲ್ಲ, ಇದರಲ್ಲಿ ಎರಡನೇ ಆಪ್ಷನ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಎರಡನೇ ಆಪ್ಷನ್ಸ್ ಇಲ್ಲಿ ನೋಡಿ ಕೇಳ್ತಾ ಇದೆಯಲ್ಲ, ಇದನ್ನ ಎರಡನೇ ಆಪ್ಷನ್ಸ್ ಕ್ಲಿಕ್ ಮಾಡ್ಕೊಂಡ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡ್ತಾ ಇದ್ರೆ ಹಲವಾರು ಜಿಲ್ಲೆಗಳು ಇಲ್ಲಿ ಲಭ್ಯ ಇದ್ದಾವೆ. ನಿಮ್ಮ ಒಂದು ಊರು ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರ್ತದೆ ಆ ಒಂದು ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನಾವು ಈಗ ಒಂದು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ ರಾಯಚೂರು ಜಿಲ್ಲೆನ. ಸಿಂಧನೂರು ತಾಲೂಕು ಸೆಲೆಕ್ಷನ್ ಮಾಡೋದು. ಸಿಂಧನೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಹಲವಾರು ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಒಂದು ಊರು, ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಊರು. ನಿಮಗೆ ಯಾವ ಒಂದು ಊರು ಬೇಕಾಗತ್ತದೋ ಆ ಒಂದು ಊರನ್ನ ಇಲ್ಲಿ ನೀವು ಚಾಯ್ಸ್ ಮಾಡಬೇಕಾಗತ್ತೆ. ನನಗೆ ಬೇಕಿರತಕ್ಕಂಥ ಯಾವ್ದಾರ ಒಂದು ಊರನ್ನ ಇಲ್ಲಿ ನಾನು ಚಾಯ್ಸ್ ಮಾಡ್ತಾ ಇದ್ದೀನಿ. ಮುಕುಂದ ಅನ್ನೋ ಒಂದು ಊರನ್ನ ನಾನು ಇಲ್ಲಿ ಚಾಯ್ಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ತಾ ಇರ್ಬೋದು. ಈ ಥರ ಅಷ್ಟು ಇಂಟರ್ಫೇಸ್ ಬಂದಿದೆ. 1/4/2023 ಇಂದ 8/4/2023 ಸಿಂಗಾಪುರ್ ರಾಜಮ್ಮ ಗಂಡ ರಮದ್ರಸಾವ್ 2016-17 ಸಾಲಿನ ಮನೆ ನಿರ್ಮಾಣ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ಕೊನೆಗೆ ಪೂರ್ತಿ ಕೊಳೆಕನೆ ಕೊನೆಗೆ ಹೇಳ್ಕೊಂಡು ಹೋಗ್ಬಿಟ್ರೆ ಇದನ್ನ ಟೆಸ್ಟ್ ಇಲ್ಲಿ ನೋಡ್ತಿರ್ಬೋದು. 25/7/2023 AGC ಸಿಂಗಾಪುರ್ ಗ್ರಾಮದಿಂದ ಗಿರಿಯಪ್ಪನ ಹೊಲದಿಂದ ಹಳ್ಳದವರಿಗೆ ನಾಲ ಅಭಿವೃದ್ಧಿಪಡಿಸುವುದು ಅಂತ ಕೇಳಿ ಇಲ್ಲಿ ಒಂದು ಕಾಮಗಾರಿಯ ಒಂದು ಮೆನ್ಷನ್ ಮಾಡಿದ್ದಾರೆ, ಕೆಲಸವನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ಇನ್ನೊಂದು ಬೇರೆ ಬೇರೆ ಊರನ್ನ ನಾನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಕೊಪ್ಪಳ ಡಿಸ್ಟಿಕ್ಟಲ್ಲಿ ತಗೊಳ್ಳೋಣ ಒಂದು, ಕೊಪ್ಪಳ ಕುಷ್ಟಗಿ ತಗೊಳ್ಳೋಣ. ಕುಷ್ಟಗಿ ತಗೊಳ್ಳೋಣ. ಕುಷ್ಟಗಿ ತಗೊಂಡು ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಇಶ್ಯೂಡ್ ಅಂತಿದೆ, ಫೈಲ್ಡ್ ಅಂದರೆ ಯಾವ್ಯಾವ ಒಂದು ಕಾಮಗಾರಿ ಫೈಲೋರ್ ಆಗಿದೆ ಅಂದರೆ ನಿಂತ್ಕೊಂಡು ಬಿಟ್ಟಿದೆ, ಸ್ಥಗಿತಗೊಂಡಿದ್ದೇವೆ ಅನ್ನೋದನ್ನು ಸಮಿತಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ನಾನೀಗ ತಗೊಂಡಿದ್ದೀನಿ ಮುದೇನೂರು ಅಂತ ಒಂದು ಊರು ಬರ್ತೈತೆ, ಆ ಒಂದು ಊರನ್ನ ತಗೊಂಡಿದ್ದೀನಿ. ಎಷ್ಟು ದಾಖಲಾತಿಗಳು ಅಲ್ಲಿ ಗ್ರಾಲಿನ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಯೋಜನೆಗಳು ಇಲ್ಲಿ ಲಭ್ಯ ಇರ್ತವೆ. ಸೊ ನೀವು ಇದೇ ರೀತಿ ಚೆಕ್ ಮಾಡ್ಕೋಬೋದು. ನಿಮ್ಮ ಒಂದು ಊರಿನ ನಿಮ್ಮ ಒಂದು ಗ್ರಾಮದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಕಾಮಗಾರಿ ಕೆಲಸಗಳು ಯಾವ್ಯಾವ ಒಂದು ಹಂತದಲ್ಲಿ ಇದ್ದಾವೆ ಅನ್ನೋದನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಇದ್ದಾರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಓಕೆ ಫ್ರೆಂಡ್ಸ್, ಇದಾಯಿತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.